ಸರ್, ಹೇಗೆ ನಡೀತಿದೆ ಶಿವಮೊಗ್ಗ? ಶಿವಮೊಗ್ಗ ನಗರ, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಸಂಘಟನೆ ಕೊರತೆ ಇಲ್ಲ, ಅಭಿವೃದ್ಧಿ ಕೊರತೆ ಇಲ್ಲ. ಏಳು ಕೇಳು ಸೀಟ್ ಗೆಲ್ಲಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು 46,000 ಓಟ್ ಲೀಡಲ್ಲಿ ಗೆದ್ದಿದ್ದೆ. ಕನಿಷ್ಠ ಒಂದು 60,000 ಓಟ್ ಲೀಡಲ್ಲಿ ನಮ್ಮ ಕಾರ್ಯಕರ್ತ ಚನ್ನಬಸಪ್ಪನ ಗೆಲ್ಲಿಸ್ತೀವಿ. ಅವ್ರ ಮೈಯಲ್ಲಿರೋದು ಹರಿತಾರಂತ ರಕ್ತ ಹಿಂದುತ್ವದ ರಕ್ತ. ಅವರು ಪಾರ್ಟಿ ಬಿಟ್ಟು ಹೋಗಿದ್ದೆ ದೊಡ್ಡ ಅನ್ಯಾಯ. ಅವ್ರ ಚುನಾವಣೆ ಸೋಲ್ಸೋದು ನಮ್ಮ ಉದ್ದೇಶ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿ ಜೊತೆ ಇವತ್ತು ಮಾಜಿ ಸಚಿವರು, ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಹೇಗೆ ನಡೀತಿದೆ ಶಿವಮೊಗ್ಗ? ಶಿವಮೊಗ್ಗ ನಗರ, ಶಿವಮೊಗ್ಗ ಜಿಲ್ಲೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಸೀಟು ಗೆಲ್ಲಂತ ಎಲ್ಲ ಪ್ರಯತ್ನ ನಡೀತಾ ಇದೆ. ಇಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಸಂಘಟನೆ ಕೊರತೆ ಇಲ್ಲ, ಅಭಿವೃದ್ಧಿ ಕೊರತೆ ಇಲ್ಲ. ಹಂಗಾಗಿ ನಾಯಕತ್ವ, ಅಭಿವೃದ್ಧಿ ಮತ್ತು ಸಂಘಟನೆ ಮೂರು ಇಟ್ಟುಕೊಂಡು ಜಿಲ್ಲೆಯಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀವಿ. ಏಳು ಕೇಳು ಸೀಟ್ ಗೆಲ್ಲಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಶ್ವರಪ್ಪ ಅವ್ರಿಗೆ ಈ ಸಲ ಹೊಸ ಜವಾಬ್ದಾರಿ, ಇಲ್ಲಿವರೆಗೂ ತಾವು ಗೆಲ್ಲಬೇಕಿತ್ತು, ಈ ಬಾರಿ ಪಕ್ಷವನ್ನು ಗೆಲ್ಲಿಸ್ಬೇಕು. ಏಳು ಬಾರಿ ನನ್ನನ್ನು ಗೆಲ್ಲಿಸಿದಂಥ ಕಾರ್ಯಕರ್ತನ ಈ ಸರ್ ಚುನಾವಣೆ ನಿಂತಿರ್ಬೇಕಾರೆ ಅವನು ಗೆಲ್ಲಿಸ್ಬೇಕಾದ ಕರ್ತವ್ಯನಂತಿದೆ. ನಮ್ಮೆಲ್ಲ ಇಡೀ ಸಂಘಟನೆ ಎಲ್ಲ ಪ್ರಮುಖರು ಪ್ರಯತ್ನ ಮಾಡಿದ್ದೀವಿ. ನಾನು 46,000 ಓಟ್ ಲೀಡಲ್ಲಿ ಗೆದ್ದಿದ್ದೆ. ಕನಿಷ್ಠ ಒಂದು 60,000 ಓಟ್ ಲೀಡಲ್ಲಿ ನಮ್ಮ ಕಾರ್ಯಕರ್ತ ಚನ್ನಬಸಪ್ಪನ ಗೆಲ್ಲಿಸ್ತೀವಿ. ಈಶ್ವರಪ್ಪ ಅವರು ಏಕಾಏಕಿ ಚುನಾವಣಾ ಅಂದರೆ ಚುನಾವಣೆಯಿಂದ ಹಿಂದೆ ಸರಿತಾರೆ ರಾಜಕೀಯದಿಂದ, ಆದರೆ ಜಗದೀಶ್ ಶೆಟ್ಟರ್ ಮತ್ತು ಸವದಿ ಅದಕ್ಕೆ ವ್ಯತಿರಿಕ್ತವಾಗಿ ಪಕ್ಷಕ್ಕೆ ವಿರುದ್ಧವಾಗಿ ವರ್ತಿಸ್ತಾರೆ. ಇದು ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ರಾಷ್ಟ್ರ ಮಟ್ಟದಲ್ಲಿ. ಸೌದಿ ಜನತಾದಳದಲ್ಲಿ ಇದ್ದವರು, ಅವ್ರು ಬೇರೆ ಬೇರೆ ಪಕ್ಷಕ್ಕೆ ಕೂಡ ಹೋಗೋದು, ನನಗೇನು ಬೇಜಾರಿಲ್ಲ. ಆದರೆ ಜಗದೀಶ್ ಶೆಟ್ಟರು ಅವ್ರ ತಂದೆ ಶಿವಪ್ಪ ಶೆಟ್ಟರ್ ಮುಖಾಂತರ ರಾಜಕಾರಣಕ್ಕೆ ಬಂದವರು, ಅವ್ರ ತಂದೆ ಜನಸಂಘದ ಕಾಲದಿಂದನೂ ಕೂಡ ಇದ್ದವರು, ಮೇಯರ್ ಆದವರು ಹುಬ್ಳಿ ಧಾರವಾಡಕ್ಕೆ, ಎಮ್ ಎಲ್ ಎ ಆಗಿದ್ದವರು, ಅವ್ರ ಮೈಯಲ್ಲಿರೋದು ಹರಿತಾರಂಥ ರಕ್ತ ಹಿಂದುತ್ವದ ರಕ್ತ. ಅವ್ರು ಹೋಗಿದ್ದಕ್ಕೋಸ್ಕರ ನಮಗೆಲ್ಲ ಭಾಳ ಬೇಜಾರಾಗಿದೆ. ಒಂದೇ ಒಂದು, ಅಮಿತ್ ಶಾ ಅವ್ರು ಹೇಳ್ತಾರೆ ಪಕ್ಷೇತರವಾಗಿ ನಿಂತಿದ್ರು ನಂಗೆ ಬೇಜಾರಿಲ್ಲ, ಆದರೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾದ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಶೆಟ್ಟರ್ನ ಸೋಲ್ಸೋದು ನಮ್ಮ ಶಪಥ. ಅವರು ಪಾರ್ಟಿ ಬಿಟ್ಟು ಹೋಗಿದ್ದು ದೊಡ್ಡ ಅನ್ಯಾಯ. ಇನ್ನು ಪಕ್ಷೇತರ ನಿಂತ್ಕೊಂಡಾಗದ್ದು ಸೋಲಿಸ್ತೀವಿ, ಕಾಂಗ್ರೆಸ್ಸಿಂದ ಹೋಗಿದ್ದಕ್ಕೂ ಸೋಲಿಸ್ತೀವಿ. ಅವ್ರು ಬಿ ಜೆ ಪಿ ಬಿಟ್ಟ ಮೇಲೆ ಅವ್ರು ತೊಗೊಂಡು ನಾವೇನು ಮಾಡೋಣ, ನಮಗೆ ಅವ್ರಿಗೆ ಏನು ಸಂಬಂಧ ಇಲ್ಲ, ಅವ್ರ ಚುನಾವಣೆ ಸೋಲ್ಸೋದು ನಮ್ಮ ಉದ್ದೇಶ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೂರವಾಣಿ ಕರೆಯನ್ನು ಮಾಡ್ತಾರೆ, ನಿಮ್ಮ ನಿರ್ಧಾರವನ್ನು ಗೌರವಿಸ್ತಾರೆ, ನಿಮಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜವಾಬ್ದಾರಿಗಳನ್ನು ನೀಡ್ತೀವಿ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು? ದೊಡ್ಡ ನರೇಂದ್ರ ಮೋದಿ ಅವ್ರ ಮಾತಿಗೆ ನಾನು ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ. ಸಣ್ಣವನು ನಾನು, ಅವ್ರು ಏನು ನಮಗೆ ಅವ್ರು ಇಡೀ ಜೀವನದಲ್ಲಿ ಮಾರ್ಗದರ್ಶನ ಮಾಡಿದ್ರು ಆ ಪ್ರಕಾರ ನಡ್ಕೊಂಡು ಹೋಗಿದ್ದೀವಿ. ಇನ್ನು ಅದೇ ಇಡೀ ಜೀವನ ಕೂಡ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ಪಕ್ಕದವ್ರು ಸಂಘಟನೆ ಕೆಲಸನ ಮಾಡ್ತೀನಿ.